ದಮ್ಮಯ್ಯ ತಾಯಿ ತಂದೆ ಅಮ್ಮ ಏನಾರು ಇದ್ರ ಹಾಕಮ್ಮ ನಿಂಗ್ ಒಳ್ಳೇದಾಗ್ಲಿ ಕಣವ ನಿನ್ ಮಕ್ಳಿಗೆಲ್ಲ ಒಳ್ಳೇದಾಗ್ಲಿ ಕಣವ ಚೆನ್ನಾಗ್ ಮಾಡಿದ್ವಿ ಭಗವಂತ ಎಲ್ಲ ಇವನು ಬ್ರೋಕರ್ ಇನ್ನೂ ಬರ್ಲಿಲ್ವಲ್ಲೇ ಏ ಬಂದ್ರು ನೋಡ್ರಿ ಸರ್ ಬಂದಿದ್ದೀರಾ ಫ್ಲಾಟ್ ಎಲ್ಲ ನೋಡಿದ್ರ ಇಷ್ಟ ಆಯ್ತಾ ನಿಮ್ಗೆ ಅಯ್ಯ ದಮ್ಮಯ್ಯ ಏನಾರು ಇದ್ರ ಹಾಕಪ್ಪ ಧರ್ಮ ಬರ್ಲಿ ನಿನ್ಗೆ ಸರಿ ಕಣಪ್ಪ ನಿಂಗೆ ಒಳ್ಳೇದಾಗ್ಲಿ ಸರ್ ಫ್ಲಾಟ್ ಎಲ್ಲ ನೋಡ್ದು ನಮ್ಗೆ ತುಂಬಾ ಇಷ್ಟ ಆಯ್ತು ಅಡ್ವಾನ್ಸ್ ಮತ್ತೆ ರೆಂಟ್ ಹೇಳಿ ಬಿಡಿ ಇವತ್ತೇ ಬುಕ್ ಮಾಡ್ಕೋತೀವಿ ಮೇಡಮ್ ಅಡ್ವಾನ್ಸ್ ಬಂದು 3 ಲಕ್ಷ ಬಾಡಿಗೆ ಬಂದು 30,000 ರೂಪಾಯಿ ಮೇಡಮ್ ಅಯ್ಯೋ ಯಾಕೆ ಸರ್ ಅಷ್ಟೊಂದು ಜಾಸ್ತಿ ರೆಂಟ್ ಅಡ್ವಾನ್ಸ್ ತುಂಬಾ ಜಾಸ್ತಿ ಆಯ್ತು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಇಲ್ಲ ಸರ್ ಇದೇ ಕಡಿಮೆ ಸರ್ ಶೋಭಾ ಅಪಾರ್ಟ್ಮೆಂಟ್ ಅಂದ್ರೆ ವ್ಯಾಲ್ಯೂ ಜಾಸ್ತಿ ಸರ್ ಅದ್ರ ಹೆಸರುಗೆ ತುಂಬಾ ಜನ ಬಂದು ಮನೆ ಮಾಡ್ಕೋತಾರೆ 30,000 ರೂಪಾಯಿ ಬಾಡಿಗೆ 3 ಲಕ್ಷ ಅಡ್ವಾನ್ಸ್ ಅಷ್ಟೇ ಫೈನಲ್ ಸರ್ ಕಡಿಮೆ ಎಲ್ಲ ಆಗಲ್ಲ ಸರ್ ಏನು ಇಷ್ಟೊಂದು ಹೇಳ್ತಿದಾರೆ ಬೇಡ ಕಣೆ ಇಲ್ಲಿ ತುಂಬಾ ಜಾಸ್ತಿ ಆಯ್ತು ಬೇರೆ ಕಡೆ ಎಲ್ಲಾದ್ರೂ ನೋಡ್ದಾಯ್ತು ಬೇಡರಿ ನಿಮ್ ತಮ್ಮಂತಿ ಶೋಭಾ ಅಪಾರ್ಟ್ಮೆಂಟ್ ಹೋಗಿ ಎಲ್ಲರ ಹತ್ರ ಜಂಬ ಕೊಟ್ಕೋತಾವಳೆ ಹೋದ್ರೆ ನಾನು ಅಲ್ಲಿಗೆ ಹೋಗೋದು ಎಷ್ಟಾದ್ರೂ ಆಗ್ಲಿ ಸರ್ ನೀವು ಬುಕ್ ಮಾಡ್ಕೊಳ್ಳಿ ನಾಳೆ ಅಡ್ವಾನ್ಸ್ ಕೊಡ್ತೀವಿ ಓಕೆ ಓಕೆ ಮೇಡಮ್ ನಾಳೆ ಬನ್ನಿ ನಾನೆಲ್ಲ ರೆಡಿ ಮಾಡಿರ್ತೀನಿ ಓಕೆ ಸರ್ ನಾಳೆ ಬರ್ತೀವಿ ಬನ್ನಿ ಹಣ ಸಹಾಯದಿಂದ ಇಷ್ಟೇನೋ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಸೊ ನಿಜವಾಗ್ಲೂ ಹೇಳ್ತೀನಿ ನೀವು ತಗೊಂಡೋಗಿ ಒಂದು ಉಂಡಿಗೆ ಹಾಕಿಲ್ಲ ಸೊ ನಿಜವಾಗ್ಲೂ ಹಸಿದವರು ಹೊಟ್ಟೆಗೆ ಅನ್ನ ಹಾಕಿದಿರ ಅಮ್ಮ ತಾಯಿ ಏನಾರು ಇದ್ರು ದಾನ ಮಾಡವ ಭಿಕ್ಷೆ ಬೇಡ ನಿಂಗೇನಮ್ಮ ಕಡಿಮೆ ಆಗಿದೆ ಕೈ ಕಾಲಲ್ಲ ನೆಟ್ಟೈತೆ ದುಡ್ಕೊಂಡ್ ತಿನ್ನಕ್ಕಾಗಲ್ವಾ ನಾಚ್ಕಾಗಲ್ವಾ ಭಿಕ್ಷೆ ಬೇಡ ನಿಂಗೆ ಅಯ್ಯೋ ನೀನ್ ದಾನ ಮಾಡೋದಾದ್ರೆ ಮಾಡು ನನ್ ಬುದ್ಧಿಯಲ್ಲಿ ಹೇಳಕ್ ಬರ್ಬೇಡ ಕಣಯ್ಯ ಅಲ್ಲ ಕಣಮ್ಮ ಈ ತರ ಭಿಕ್ಷೆ ಬೇಡ್ತಿಯಲ್ಲ ಎಷ್ಟಮ್ಮ ಸಂಬಂಧ ಮಾಡ್ತೀಯ ನೀನು ಏನೋ ಹೊಟ್ಟೆ ಪಡ್ದ ಆಗೋಷ್ಟು ಆಗುತ್ತೆ ನಿನ್ಗೆ ಹಾಕೋಕೋದೆಲ್ಲ ನನ್ ಯಾರ ಅನ್ಕೊಂಡಿದ್ಯಾ ನೀನು ನನ್ ರೇಂಜ್ ಏನು ಅಂತ ಗೊತ್ತಾ ನಿನ್ಗೆ ಏನ್ ಹೇಳಪ್ಪ ಅಂತ ರೇಂಜ್ ಏನಪ್ಪ ನಿಂದು ನಾನು ಸಾಫ್ಟ್ವೇರ್ ಇಂಜಿನಿಯರ್ ನಮ್ಮ ಶೋಭಾ ಅಪಾರ್ಟ್ಮೆಂಟ್ಗೆ ಬಾಡಿಗೆ ಹೋಗ್ತಾ ಇದೀನಿ ನನ್ಗೆ ತಿಂಗಳಿಗೆ 1 ಲಕ್ಷ ಸಂಬಳ ನೀನೇನಮ್ಮ ದುಡಿತೀಯಾ ನಾನಾ ಒಂದ್ 10,000 ರೂಪಾಯಿ ಏನೋ ದಿನಕ್ಕೆ 10,000 ರೂಪಾಯ ಹಂಗಾದ್ರೆ ತಿಂಗಳಿಗೆ 3 ಲಕ್ಷ ದುಡಿತೀಯಾ ಇಲ್ಲ ಇಲ್ಲ ನಾನು ಭಿಕ್ಷೆ ಬೇಡ ಇರೋ ದುಡ್ಡಲ್ಲಿ ಒಂದ್ ಅಪಾರ್ಟ್ಮೆಂಟ್ ಕಟ್ಟಿದೀನಿ ಆ ಅಪಾರ್ಟ್ಮೆಂಟ್ ಅಲ್ಲಿ 30 ಲಕ್ಷ ಬಾಡಿಗೆ ಬರುತ್ತೆ ಅದೇ ನೀನ್ ಹೇಳ್ದಲ್ಲ ಶೋಭಾ ಅಪಾರ್ಟ್ಮೆಂಟ್ ಅಂತ ನಾನೇ ಶೋಭಾ ಅಪಾರ್ಟ್ಮೆಂಟ್ ನಂದೆ ವಿಡಿಯೋಸ್ ನೋಡ್ತಾರಲ್ಲ ಅವ್ರುಗಳು ನಮ್ಗೆ ಒಂದು ಡೊನೇಟ್ ಮಾಡಿರೋ ಅಮೌಂಟ್ ಇದು ಸೊ ಅವ್ರಗಳಿಗೆ ಏನಿಷ್ಟ ಹೇಳಕ್ ಇಷ್ಟ ಪಡ್ತೀರಾ ನೀವು ನಮ್ಮ ವಿಡಿಯೋಸ್ ನೋಡ್ತಾ ಇರೋ ಜನಗಳು ಕೊಟ್ಟಿರೋರು ಇದಾರೆ 1 ರೂಪಾಯಿಯಿಂದ 1,000 ರೂಪಾಯಿವರೆಗೂ ಕೊಟ್ಟಿರೋರು ಇದಾರೆ ಸೊ ನಾವು ಅಂದ್ರೆ ಆಕ್ಚುಲಿ ಇವಾಗ ನಾವು ನಿಮ್ಮಷ್ಟು ದೊಡ್ಡ ಸೇವೆ ಮಾಡಕ್ ಆಗಲ್ಲ ಸೊ ನಿಮ್ ತರ ಸೇವೆಗಳು ಮಾಡ್ತಿರೋರಿಗೆ ನಮ್ ಕಡೆ ಒಳ್ಳೆ ಅಳಿಲ್ ಸೇವೆ ಆಗ್ಲಿ ನಮ್ಮ ವಿಡಿಯೋಗಳು ನೋಡ್ತಾ ಇರೋ ಜನಗಳಿಂದ ಒಂದು ಅಳಿಲ್ ಸೇವೆ ಆಗುತ್ತೆ ನಾವೊಂದು ಕಾಲ್ ತಗೊಂಡು ಸೊ ಅವ್ರ ಹತ್ರ ನಾವು ಒಂದು ಡೊನೇಷನ್ ಕಲೆಕ್ಟ್ ಮಾಡಿ ನಿಮ್ಮಂತ ದೊಡ್ಡ ದೊಡ್ಡ ಸೇವೆ ಮಾಡ್ತಿರೋರು ಕೊಡ್ತಾ ಇದೀವಿ ಸೊ ನಮಗೆ ಸಪೋರ್ಟ್ ಮಾಡಿರೋ ನಮ್ಮ ವ್ಯೂವರ್ಸ್ ಗಳಿಗೆ ನಿಮ್ ಕಡೆ ಒಂದು ಮಾತಾಡ ಖಂಡಿತವಾಗ್ಲೂ ಅಣ್ಣ ಯಾಕಂತಂದ್ರೆ ಇವಾಗ ಅವರು ಕೂಡ ನಮ್ಗೆ ದೇವ್ರೆ ಇವತ್ತು ಈಗ ಅವ್ರು ಕೊಟ್ಟರೋ ಹಣ ಸಹಾಯದಿಂದ ಇಷ್ಟೇನೋ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಸೊ ನಿಜವಾಗ್ಲೂ ಹೇಳ್ತೀನಿ ನೀವು ತಗೊಂಡೋಗಿ ಒಂದು ಉಂಡಿಗೆ ಹಾಕಿದ ನಿಜವಾಗ್ಲೂ ಹಸಿದವರು ಹೊಟ್ಟೆಗೆ ಅನ್ನ ಹಾಕಿದೀರ ಇದೊಂದು ಮಾತಾಡಕ್ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಹೇಳ್ತೀನಿ ನೀವ್ ಏನೋ ಯಾವ್ದೇ ದೊಡ್ಡ ದೇವ್ರ ಹತ್ರ ಹೋಗಕ್ ಹೋಗ್ಬೇಡಿ ಖಂಡಿತವಾಗ್ಲೂ ಆ ದೇವ್ರು ನಿಮ್ಮ ಹತ್ರ ಹುಡ್ಕೊಂಡ್ ಬರ್ತಾನೆ ಯಾಕಂದ್ರೆ ಇವರ ಹೊಟ್ಟೆಯಲ್ಲಿ ದೇವ್ರು ಇರ್ತಾನೆ ಯಾಕಂದ್ರೆ ಹಸ್ಕೊಂಡಿರ್ತಾರೆ ರಸ್ತೆಯಲ್ಲಿ ಇದ್ದಾಗ ಎಷ್ಟೋ ವಾರ ಗಟ್ಟಿ ಉಪವಾಸ ಮಾಡ್ಕೊಂಡಿರ್ತಾರೆ ಅವ್ರನ್ನ ಕರ್ಕೊಂಡ್ಬಂದು ನಾವು ಸಾಕ್ತಿದ್ದೀರಿ ಅಂತ ಹೊಟ್ಟೆಗೆ ನೀವು ಊಟ ಹಾಕೋ ಕೆಲಸ ಮಾಡಿದೀರ ಖಂಡಿತವಾಗ್ಲೂ ದೇವ್ರು ನಿಮ್ಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದು